ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೂರಿ, ಸೂರಿ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಮೇಝಿಂಗ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಟ್ರಿಕ್ ಅಂತಂದರೆ, MX ಪ್ಲೇಯರ್ ಬ್ಯಾಕ್ಗ್ರೌಂಡ್ನ ಹೇಗೆ ಚೇಂಜ್ ಮಾಡೋದು ಅಂತ. ನೀವು ಸುಮಾರು ವೀಡಿಯೋಸ್ನ ನೋಡಿರ್ತೀರಾ ಯೂಟ್ಯೂಬ್ನಲ್ಲಿ, ವಾಟ್ಸಪ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ನೋಡಿರ್ತೀರಾ, ಆಮೇಲೆ ಮೊಬೈಲ್ ಡಯಲ್ ಪ್ಯಾಡ್ ನಂಬರ್ನ ಚೇಂಜ್ ಮಾಡೋದು ನೋಡಿರ್ತೀರಾ. ಬಟ್ ನಿಮ್ಮ ಮೊಬೈಲ್ನಲ್ಲಿ ತುಂಬ ಯೂಸ್ ಆಗೋ ಅಪ್ಲಿಕೇಶನ್ ಅಂದರೆ MX ಪ್ಲೇಯರ್ ಬ್ಯಾಕ್ಗ್ರೌಂಡ್ನ ಹೇಗೆ ಚೇಂಜ್ ಮಾಡೋದಂತ ಯಾವ ವೀಡಿಯೋನೂ ಇಲ್ಲ. ಸೊ MX ಪ್ಲೇಯರ್ನ ಬ್ಯಾಕ್ಗ್ರೌಂಡ್ನ ಹೇಗೆ ಚೇಂಜ್ ಮಾಡೋದಂತ ನಾನು ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಫಸ್ಟ್ ನನ್ನ MX ಪ್ಲೇಯರಲ್ಲಿ ಇವಾಗ ನೀವು ನೋಡ್ಕೊಳ್ಳಿ, ನಾನು ಪಾಸ್ವರ್ಡ್ ಕೊಟ್ಟಿದ್ದೀನಿ. ಸೊ ನನ್ನ MX ಪ್ಲೇಯರ್ ಓಪನ್ ಆಗ್ತಿದೆ. ಇಲ್ಲಿ ನಾನು ಯಾವುದೇ ರೀತಿಯ ನನ್ನ ಫೋಟೋಸ್ನ ಹಾಕಿಲ್ಲ. ಇವಾಗ ನೋಡ್ತಾ ಇದ್ದೀರಾ, ವೈಟ್ ಆ್ಯಂಡ್ ವೈಟ್ ಇದೆ. ಸೊ ಇದನ್ನು ನನ್ನ ಸೊ ಇದರಲ್ಲಿ ನಾನು ಇವಾಗ ನನ್ನ ಫೋಟೋನ ಹಾಕ್ಕೊತೀನಿ ಬ್ಯಾಕ್ಗ್ರೌಂಡ್ಗೆ. ಅದು ಹೇಗಪ್ಪ ಅಂತೀರಾ, ಈ ವೀಡಿಯೋನ ಕೊನೆವರೆಗೂ ಒಂದು ಚೂರು ಸ್ಕಿಪ್ ಮಾಡಿದೆ ನೋಡಿ. ಯಾಕಪ್ಪ ಅಂತಂದರೆ, ನಾನು ಈ ವೀಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿರ್ತೀನಿ. ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೆ ನಿಮಗೆ ಟ್ರಿಕ್ ವರ್ಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲಲ್ಲಿ ಮೊದಲನೇ ಬಾರಿಗೆ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ, ವೀಡಿಯೋ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ, ಅದನ್ನು ಈಗಲೇ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಂತರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕೂಡ ಕಾಣಿಸುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ನಂತರ ನಾವು ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಮುಖ ತಲುಪುತ್ತೆ. ನೀವು ಇನ್ನೂ ವೀಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂತಂದರೆ ಈಗಲೇ ವೀಡಿಯೋಕ್ಕೆ ಲೈಕ್ ಮಾಡಿ ಫ್ರೆಂಡ್ಸ್. ಫಸ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ, ಫಸ್ಟು ನಿಮ್ಮ MX ಪ್ಲೇನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. MX ಪ್ಲೇನ ಇನ್ಸ್ಟಾಲ್ ಮಾಡಿದ ನಂತರ ನೀವು ಎರಡು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು MX ಪ್ಲೇಯರ್ ಪ್ರೋ ಆ್ಯಂಡ್ APK ಎಡಿಟರ್ ಅಂತ. ಎರಡು ಅಪ್ಲಿಕೇಶನ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೀವು ಆಮೇಲೆ ಡೌನ್ಲೋಡ್ ಮಾಡ್ಕೊಂತೀರಿ. ನೀವು ಇವಾಗ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಯಾಕಪ್ಪ ಅಂತಂದರೆ, ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ನೀವು ಸ್ಟೆಪ್ನ ಮಿಸ್ ಮಾಡ್ಕೊಂಡ್ರಿ ಅಂತಂದು ನಿಮಗೆ ಕ್ಲೀನಾಗಿ ಟ್ರಿಕ್ ವರ್ಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟು ನೀವು APK ಎಡಿಟರ್ ಅನ್ನೋ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಆ್ಯಪ್ನ ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣ್ತಿದ್ದೀಲ್ಲ, ಸೆಲೆಕ್ಟ್ APK ಫ್ರಮ್ ಆ್ಯಪ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈಗ ತಾನೇ ಇನ್ಸ್ಟಾಲ್ ಮಾಡಿದ್ರಲ್ಲ MX ಪ್ಲೇಯರ್ ಪ್ರೋ ಆ್ಯಪ್ನ ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. MX ಪ್ಲೇಯರ್ ಪ್ರೋ ಇಲ್ಲಿ ನನಗೆ ಸಿಕ್ತು. ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಿಂಪಲ್ ಎಡಿಟ್ ಅಂತ ಸೆಕೆಂಡ್ ಆಪ್ಷನ್ ಕಾಣ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಕೆಂಡ್ ಆಪ್ಷನ್ ಇಮೇಜಸ್ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಲಾಸ್ಟ್ಗೆ ಬರಬೇಕಾಗುತ್ತೆ. ಇಲ್ಲಿ ಲಾಸ್ಟ್ಗೆ ಬಂದರೆ ಇಲ್ಲಿ NS 10 PNG ಆಮೇಲೆ NS 15 PNG ಅಂತ ನಿಮಗೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಇಲ್ಲಿ NS 10 PNG ಅಂತಿದೆಯಲ್ಲ, ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಅಂತ ಇಲ್ಲಿ ಸಿಂಬಲ್ ಕಾಣ್ತಿದೆಯಲ್ಲ ಪೆನ್ಸಿಲಿಂದ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಫೈಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಇಲ್ಲಿದ್ದಾವೆ ಡೌನ್ಲೋಡ್ಸ್ನಲ್ಲಿ ವೇಟ್, ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಹನುಮಾನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳತ್ತೆ ಫ್ರೆಂಡ್ಸ್. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಈಗಲೇ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ನಿಮಗೆ. ಸೊ ಇಲ್ಲಿ ಲೋಡ್ ಆಗಿದೆ ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ ನಿಮ್ಮ MX ಪ್ಲೇಯರ್ ಪ್ರೋನ. ನಂತರ ಇಲ್ಲಿ ಅಲೋ ನೀಡಿ ಮತ್ತೆ ಇನ್ಸ್ಟಾಲ್ ಆಗೋ ತನಕ ನೀವು ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಇವಾಗ ನಾನು ಓಪನ್ ಮಾಡಿ ನೋಡ್ತೀನಿ ನಾನು ಹಾಕಿರೋ ಫೋಟೋ ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಸೆಟ್ ಆಗಿದೆಯೇನೋ ಅಂತ ಇಲ್ಲಿ ಓಪನ್ ಮಾಡ್ಕೊತೀನಿ. ಸೊ ಲೋಡ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ಅಲೋ ನೀಡಿ, ನಂತರ ಇಲ್ಲಿ ಓಕೆ ಕೊಡಿ, ನಂತರ ಇಲ್ಲಿ ರಿಫ್ರೆಶ್ ಕೊಡ್ತೀನಿ. ಸೊ ನೀವೀಗ ನೋಡ್ತಾ ಇದ್ದೀರಾ, ನಾನು ಸೆಲೆಕ್ಟ್ ಮಾಡಿರೋ ಫೋಟೋಲಿ ಬ್ಯಾಕ್ಗ್ರೌಂಡ್ಗೆ ಸೆಟ್ ಆಗಿದೆ, ಎಲ್ಲ ಥರದ ಫೈಲ್ಸ್ ಕೂಡ ಓಪನ್ ಆಗ್ತಿದ್ದಾವೆ, ಯಾವುದೇ ರೀತಿ ನಿಮಗೆ ಮೊಬೈಲ್ಗೆ ಡೇಂಜರ್ ಆಗೋದಿಲ್ಲ. ಆ್ಯಪ್ ತುಂಬಾ ಚೆನ್ನಾಗಿ ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ. ನಿಮ್ಗೆ ಯಾರಾದರೂ ಕೇಳಿದರೆ ಅವ್ರಿಗೂ ಕೂಡ ಈ ವೀಡಿಯೋನ ಶೇರ್ ಮಾಡಿ ಹೇಗೆ ಮಾಡಿದೆ ಅಂತ ಕೇಳಿದರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಈಗಲೇ ವೀಡಿಯೋಕ್ಕೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಈಗಲೇ ವೀಡಿಯೋ ಕೆಳಗಡೆಯಿರುವ ರೆಡ್ ಕಲರ್ ಬಟನ್ ಒತ್ತಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಏನಾದರೂ ಡೌಟ್ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಡಿಯೋ ಇನ್ನೂ ಇಷ್ಟ ಆಯ್ತು ಅಂದರೆ ಸೂಪರ್ ವೀಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.